ಒಂದ್ ಹಳ್ಳಿನಲ್ಲಿ ವಿಜಯ್, ಶೇಖರ್ ಮತ್ತೆ ಅರ್ಜುನ್ ಹೆಸರಿನ ಮೂರ್ ಜನ ಅಣ್ಣ ತಮ್ಮಂದಿರಿದ್ರು. ವಿಜಯ್ ಎಲ್ರಿಗಿಂತ ದೊಡ್ಡೋನು. ಮೂರು ಜನಕ್ಕೂ ತಂದೆ ತಾಯಿಗಳಿರ್ಲಿಲ್ಲ. ಇಬ್ರು ಅಣ್ಣ ತಮ್ಮಂದಿರು ಶೇಖರ್ ಮತ್ತೆ ವಿನೋದ್ ಬೆಳಿಗ್ಗೆ ಬೇಗ ಹೇಳ್ತಾ ಇದ್ರು ಮತ್ತೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೊರಟೋಗ್ತಾ ಇದ್ರು. ಆದ್ರೆ ವಿಜಯ್ ಮಧ್ಯಾಹ್ನ ತನಕ ಮಲ್ಕೊಂಡೇ ಇರ್ತಿದ್ದ. ಮಧ್ಯಾಹ್ನ ಚಿಕ್ಕವರಿಬ್ರು ಅಣ್ಣ ತಮ್ಮಂದಿರು ಮನೆಗ್ ಬಂದ್ಮೇಲೆ ಅಡಿಗೆ ಮಾಡ್ತಾ ಇದ್ರು. ಅಡಿಗೆ ಆಗ್ತಿದ್ ಹಾಗೆ ವಿಜಯ್ ಎದ್ದೇಳ್ತಾ ಇದ್ದ, ಆಮೇಲೆ ಊಟನೂ ಮಾಡ್ಬಿಡ್ತಿದ್ದ. ಆಹಾ, ಸಂತೋಷ ಆಯ್ತು. ನೀವಿಬ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಬೇಸಿಗೆ ಶುರು ಆಗಿದೆ, ಇನ್ನಷ್ಟು ಲಸ್ಸಿನ ತಯಾರು ಮಾಡಿ. ಶೇಖರ್ ಮತ್ತೆ ಅರ್ಜುನ್ ತನ್ನಣ್ಣ ವಿಜಯ್ಗೆ ಹೊಲಕ್ ಬಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ಅವರಿಬ್ಬರಿಗೂ ಅವನು ಬೈದ್ ಬಿಡ್ತಿದ್ದ. ಅಣ್ಣ, ಒಂದು ವಿಷಯ ಕೇಳ್ಬೇಕು. ಏನ್ ವಿಷಯ ಕೇಳ್ಬೇಕು ಹೇಳು. ನಮ್ಗ ಅನ್ನಿಸ್ತಿದೆ ನೀವು ಕೂಡ ನಮ್ ಜೊತೆ ಹೊಲದಲ್ಲಿ ಕೆಲಸ ಮಾಡ್ಬೇಕು. ನಿನಗೆ ಎಷ್ಟು ಧೈರ್ಯ? ನಿನ್ನ ದೊಡ್ಡಣ್ಣನ ಹತ್ರ ಕೆಲಸ ಮಾಡಕ್ ಹೇಳ್ತಿದ್ಯಾ? ದೊಣ್ಣೆಯಲ್ಲಿ ನಂದು ದೊಡ್ಡಣ್ಣ ಹೊಡಿತಾನೆ ಅನ್ನೋ ಭಯದಿಂದ ಶೇಖರ್ ಮತ್ತೆ ಅರ್ಜುನ್ ಅಲ್ಲಿಂದ ಓಡ್ ಹೋಗ್ತಿದ್ರು. ಎಷ್ಟೋ ವರ್ಷ ಹೀಗೆ ನಡೀತಾ ಇತ್ತು. ಆಮೇಲೆ ಅರ್ಜುನ್ ಮತ್ತೆ ಶೇಖರ್ಗೆ ಮದ್ವೆ ಆಗೋಗತ್ತೆ. ಅವ್ರ ಹೆಂಡತಿಯರು ವಿಜಯ್ಗೆ ಸಿಕ್ಕಾಪಟ್ಟೆ ಬೈತಾ ಇದ್ರು. ವಿಜಯ್ ಧಮ್ಕಿ ಅವ್ರ ಮೇಲೆ ಯಾವುದೇ ಪರಿಣಾಮ ಬೀರ್ತಿರ್ಲಿಲ್ಲ. ಆಮೇಲೆ ಅವರು ವಿಜಯ್ಗೆ ಅವಂದೇ ದಂಡನ ಬಳಸ್ಕೊಂಡು ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಹೋಗು ಇಲ್ಲಿಂದ, ನೀನೇನಾದ್ರೂ ಮತ್ತೆ ಕಾಣಿಸಿದ್ರೆ ಹೊಡೆದು ಹೊಡೆದು ನಿನ್ನನ್ನ ದೆವ್ವ ಮಾಡ್ಬಿಡ್ತೇನೆ. ವಿಜಯ್ಗೆ ಹಳ್ಳಿಯಿಂದ ಹೊರಗಡೆ ಒಬ್ಬ ಸ್ನೇಹಿತ ಗೊತ್ತಿದ್ದ. ಅವನು ಅವನ ಮನೆಗೆ ಹೋಗ್ತಾನೆ. ಆದ್ರೆ ಆ ಸ್ನೇಹಿತ ಮನೆ ಬಿಟ್ಟು ಹೊರಟೋಗಿದ್ದ. ವಿಜಯ್ಗೆ ತುಂಬಾ ಹಸಿವಾಗಿತ್ತು. ಅವನು ತಿನ್ನೋದಕ್ಕೋಸ್ಕರ ಏನಾದ್ರೂ ಬೇಕು ಅಂತ ಹುಡ್ಕೊಂಡು ಕಾಡಿಗೆ ಹೋಗ್ತಾನೆ. ಆದ್ರೆ ಅವನಿಗೆ ಅಲ್ಲಿ ತಿನ್ನೋದಿಕ್ಕೆ ಏನು ಕೂಡ ಸಿಗೋದಿಲ್ಲ. ಅವನು ತುಂಬಾ ಹೊತ್ತಿನ ತನಕ ಅದೇ ಕಾಡಲ್ಲಿ ಸುತ್ತಾಡ್ತಿರ್ತಾನೆ. ಆ ಕಾಡು ತುಂಬಾ ದಟ್ಟವಾಗಿತ್ತು ಮತ್ತೆ ದೊಡ್ಡದಾಗೂ ಇತ್ತು. ಹಾಗಾಗಿ ವಿಜಯ್ಗೆ ಅಲ್ಲಿಂದ ಹೊರಗಡೆ ಹೋಗೋ ದಾರಿನ ಕಂಡಿಡಿಯೋದಕ್ಕಾಗ್ಲಿಲ್ಲ. ಅವನು ಪದೇ ಪದೇ ಒಂದೇ ಜಾಗದಲ್ಲಿ ಸುತ್ತಾಡ್ತಾ ಇರ್ತಿದ್ದ. ಕೊನೆಗೆ ಸೂರ್ಯ ಮುಳುಗೋದ. ಇವಾಗ ವಿಜಯ್ಗೆ ತನ್ನ ಸೋಂಬೇರಿತನದ ಜೀವನ ಏನು ಅನ್ನೋದು ಗೊತ್ತಾಗೋಯ್ತು. ಅವನು ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಳೋಕ್ ಶುರು ಮಾಡ್ದ. ನಾನು ಎಷ್ಟು ದೊಡ್ಡ ಮೂರ್ಖ! ನನ್ನ ಇಬ್ಬರು ತಮ್ಮಂದಿರ ಬಳಿ ಕೆಲಸ ಮಾಡಿಸಿ ನಾನು ಕೂತ್ಕೊಂಡು ತಿಂತಿದ್ದೆ. ಇವತ್ತು ನನಗೆ ಗೊತ್ತಾಗ್ತಿದೆ ಹಸುವಿನ ಬೆಲೆ ಎಷ್ಟಿದೆ ಅಂತ. ಹೊಟ್ಟೆ ಹಸುವಲ್ಲೇ ಸತ್ತೋಗ್ಬಿಡ್ತೀನ. ಒಬ್ರು ಸಾಧು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅವರು ವಿಜಯ್ ಹತ್ರ ಹೋಗಿ ಯಾಕ್ ಅಳ್ತಾ ಇದ್ಯಾ ಅಂತ ಕೇಳ್ತಾರೆ. ನಾನು ಹಸ್ಕೊಂಡೇ ಸಾಯ್ತೀನಿ ಸ್ವಾಮಿಗಳೇ, ಇದೇ ನನಗೆ ಸರಿಯಾದ ಶಿಕ್ಷೆ. ಆ ಸಾಧು ವಿಜಯ್ ಮುಂದೆ ಒಂದು ಚೌಕಾಕಾರದ ಬಟ್ಟೆಯನ್ನ ಹಾಕಿ ಅವರು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಆ ಕೂಡ್ಲೇ ಆ ಬಟ್ಟೆ ಮೇಲೆ ಜಿಲೇಬಿ, ಸಮೋಸಾ ಹಾಗೆ ಎಷ್ಟೋ ತಿನ್ನೋ ವಸ್ತುಗಳು ಬಂದವು. ಸಾಧು ಅಲ್ಲಿಂದ ಹೊರಟೋಗ್ತಾರೆ. ವಿಜಯ್ ತನ್ನನ್ನ ತಾನು ತುಂಬಾ ಹೊತ್ತು ತಡ್ಕೊಂಡ. ಆದ್ರೆ ಅಷ್ಟು ರುಚಿಕರವಾದ ತಿಂಡಿಗಳನ್ನ ನೋಡಿ ಹಸ್ಕೊಂಡಿರೋದು ಅಸಂಭವ ಅಂತ ಗೊತ್ತಾದಾಗ ಕೊನೆಗೆ ಅವನು ತಿನ್ನೋದಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನು ಹೊಟ್ಟೆ ತುಂಬಾ ಊಟ ಮಾಡ್ತಾನೆ. ಇದು ಸಾಧಾರಣ ಬಟ್ಟೆ ಅನ್ನಿಸ್ತಿಲ್ಲ. ಆ ಸಾಧುಗಳು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ್ರು ಮತ್ತೆ ಇದ್ರಲ್ಲಿ ಊಟ ಬಂದ್ಬಿಡ್ತು. ನಾನು ಕೂಡ ಹಾಗೆ ಪ್ರಯತ್ನ ಮಾಡ್ತೀನಿ. ಮತ್ತೆ ವಿಜಯ್ಗೆ ಹಸ್ವಾದಾಗ ಅವನು ಆ ಬಟ್ಟೆನ ಹಾಸಿ ಕಣ್ಣು ಮುಚ್ಕೋತಾನೆ, ಊಟಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಆ ಬಟ್ಟೆ ಮೇಲೆ ಸಿಕ್ಕಾಪಟ್ಟೆ ತಿನ್ನೋ ಅಂತ ವಸ್ತುಗಳು ಬಂದ್ಬಿಡತ್ತೆ. ಈಗ ವಿಜಯ್ಗೆ ಹಸ್ವಿನ ಬಗ್ಗೆ ಯೋಚನೆ ಇರೋದಿಲ್ಲ. ಆ ಬಟ್ಟೆನ ತನ್ನ ಜೇಬಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾನೆ. ಮುಂದೆ ಕಾಡಲ್ಲಿ ಅವನಿಗೆ ಒಬ್ಬ ಮನುಷ್ಯ ಸಿಗ್ತಾನೆ. ಅವನು ಬೆಂಕಿನಲ್ಲಿ ಹಸಿ ಗೆಡ್ಡೆ ಗೆಣಸನ್ನ ಸುತ್ತಕೊಂಡು ತಿನ್ನೋ ಅಂತವನು. ವಿಜಯ್ ಆ ಮನುಷ್ಯನ ಹತ್ರ ಮಾತಾಡಿದಾಗ ಅವನು ಗೊತ್ತಾಗತ್ತೆ ಆ ಮನುಷ್ಯ ಯಾವತ್ತೂ ಕಾಡಿಂದ ಹೊರಗೆ ಹೋಗಿಲ್ಲ ಅನ್ನೋದು. ಜೊತೆಗೆ ಗೆಡ್ಡೆ ಗೆಣಸನ್ನ ಬಿಟ್ಟು ಅವನು ಅವನ ಜೀವನದಲ್ಲಿ ಏನೂ ತಿಂದಿಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ. ವಿಜಯ್ ಆ ಮನುಷ್ಯನ ಹತ್ರ ಹೇಳ್ತಾನೆ, ಗೆಳೆಯರೇ, ನಾನಿವತ್ತು ನಿಮ್ಗೆ ಒಳ್ಳೆ ಊಟನ ತಿನ್ನಿಸ್ತೀನಿ. ನನ್ನ ಬಳಿ ಮಾಯೆ ಬಟ್ಟೆ ಇದೆ. ವಿಜಯ್ ಆ ಬಟ್ಟೆನ ಹಾಸ್ತಾನೆ ಮತ್ತೆ ಪ್ರಾರ್ಥನೆ ಮಾಡ್ಕೋತಾನೆ. ತಿನ್ನೋದಿಕ್ಕೆ ತಿಂಡಿಗಳು ಬಂದ್ಬಿಡತ್ತೆ. ಆ ಕಾಡಲ್ಲಿದ್ದ ಮನುಷ್ಯ ಮೊದಲನೇ ಸಲ ಇಷ್ಟು ರುಚಿಕರವಾದ ತಿಂಡಿನ ತಿಂದಿರ್ತಾನೆ, ಹಾಗಾಗಿ ತುಂಬಾ ಖುಷಿ ಪಡ್ತಿರ್ತಾನೆ. ಆಮೇಲೆ ವಿಜಯ್ಗೆ ಹೇಳ್ತಾನೆ, ನನ್ನ ಬಳಿ ಮಾಯೆಯ ಪುಂಗಿ ಇದೆ, ಅದನ್ನ ನುಡಿಸಿದ್ರೆ ಮೂರು ಗಂಡಸು ಮೂರು ಹೆಂಗಸರು ಬರ್ತಾರೆ,
ಅವರು ನಿಮ್ಮ ಆದೇಶ ಏನೇ ಇದ್ರು ಮಾಡೋದಕ್ಕೆ ತಯಾರಿರ್ತಾರೆ. ಒಂದು ವೇಳೆ ನೀನು ಆ ಮಾಯೆ ಬಟ್ಟೆನ ಕೊಟ್ರೆ ನನ್ನ ಹತ್ರ ಇರೋ ಮಾಯೆ ಪುಂಗಿನ ನಿನಗ್ ಕೊಡ್ತೀನಿ. ನನಗೆ ಆ ಪುಂಗಿಯಿಂದ ಯಾವುದೇ ಪ್ರಯೋಜನ ಇಲ್ಲ, ಯಾಕಂದ್ರೆ ನನ್ನ ಕೆಲ್ಸನ ನಾನೊಬ್ನೇ ಮಾಡ್ಕೊಂತೀನಿ. ವಿಜಯ್ ತನ್ನ ಜಾದು ಬಟ್ಟೆನ ಕೊಟ್ಟು ಜಾದುವಿನ ಪುಂಗಿ ತಗೋತಾನೆ ಮತ್ತೆ ಅಲ್ಲಿಂದ ಮುಂದೆ ಹೋಗ್ತಾನೆ. ಅವನಿಗೆ ಮುಂದೆ ಒಂದು ನದಿ ಸಿಗತ್ತೆ. ಆ ನದಿ ದಡದಲ್ಲೇ ನಡ್ಕೊಂಡು ಹೋಗಿ ಹೋಗಿ ಅವನು ಕಾಡಿಂದ ಹೊರಗಡೆ ಹೊರಟೋಗ್ತಾನೆ. ವಿಜಯ್ನ ಮತ್ತೆ ಹಳೆ ಕೆಟ್ಟು ಬುದ್ಧಿ ಶುರುವಾಗತ್ತೆ. ವಿಜಯ್ ಆ ಪುಂಗಿನ ಉತ್ತನೆ. ಆಗ ಅವನ ಮುಂದೆ ಮೂರು ಗಂಡ್ಮಕ್ಳು ಮೂರು ಹೆಣ್ಮಕ್ಳು ಬಂದು ನಿಂತ್ಕೋತಾರೆ. ಕಾಡ್ಗೋಗಿ ಅಲ್ಲೊಂದು ವ್ಯಕ್ತಿ ಇರ್ತಾನೆ, ಅವನ ಹತ್ರ ಇರೋ ಮಾಯೆ ಬಟ್ಟೆನ ಕಿತ್ಕೊಂಬನ್ನಿ. ಆ ಪುಂಗಿಯಿಂದ ಹೊರಬಂದ ಗಟ್ಟುಮುಟ್ಟಾದ ಮನುಷ್ಯರು ಕಾಡೊಳಗಡೆ ಹೋಗಿ ಆ ಕಾಡು ಮನುಷ್ಯನಿಂದ ಬಟ್ಟೆ ಕಿತ್ಕೊಂಡ್ ಬರ್ತಾರೆ. ಕೆಲ್ಸ ಮುಗಿತಿದ್ ಹಾಗೆ ಅವ್ರ ಮಾಯಾಗ ಹೋಗ್ತಾರೆ. ಈಗ ಯಾರ್ ಸರ್ದಿ ಅಂದ್ರೆ ನನ್ನ ಮನೆಯಿಂದ ಓಡಿಸಿದ್ರಲ್ಲ ಅವ್ರದು. ವಿಜಯ್ ಈಗ ತನ್ನ ಮನೆಗೆ ಹೋಗ್ತಾನೆ. ನೀನು ಮತ್ತೆ ಬಂದ್ಯಾ, ಕಳೆದ ಸಲ ಹೊಡೆದಿದ್ದು ಸಾಕಾಗ್ಲಿಲ್ವಾ ನಿನ್ಗೆ? ಹೊಡ್ತ ಅಂತೂ ಈ ಬಾರಿ ನಿಮಗ್ ಬೀಳುತ್ತೆ. ವಿಜಯ್ ಮತ್ತೆ ಪುಂಗಿ ಓದ್ತಾನೆ. ಕಟ್ಮುಟ್ಟಾದ ಆಳು ಮತ್ತೆ ನಿಂತ್ಕೋತಾರೆ. ಇವತ್ತಿಂದ ಈ ಮನೆಯಲ್ಲಿ ನನ್ನ ಮಾತೆ ನಡೆಯೋದು. ಯಾರು ನನ್ನ ಮಾತನ್ನ ಕೇಳೋದಿಲ್ವಾ, ಈ ನನ್ನ ಕೆಲ್ಸದ ಆಳುಗಳು ಅವ್ರನ್ನ ಓಡ್ದಿ ಓಡ್ದಿ ಚಟ್ನಿ ಮಾಡ್ಬಿಡ್ತಾರೆ. ವಿಜಯ್ ತನ್ನ ಮನೆಯಲ್ಲಿ ತನ್ನ ಆಡಳಿತನ ನಡೆಸೋಕ್ ಶುರು ಮಾಡ್ತಾನೆ. ವಿಜಯ್ನ ಚಿಕ್ಕ ತಮ್ಮಂದಿರು ಮತ್ತೆ ಅವ್ರ ಹೆಂಡತಿರು ವಿಜಯ್ಗೆ ಏನು ಹೇಳೋದಕ್ಕಾಗಲ್ಲ. ಅವರೆಲ್ಲರೂ ವಿಜಯ್ನ ಕೂಲಿ ಆಳುಗಳ ತರ ವಿಜಯ್ ಹೇಳ್ದಾಗೆ ಕೇಳ್ತಾ ಇರ್ತಾರೆ. ಶೇಖರ್ನ ಹೆಂಡತಿ ಒಂದು ದಿನ ಹೇಳ್ತಾಳೆ, ಎಲ್ರೂ ಕೇಳಿಸ್ಕೊಳ್ಳಿ, ಈ ರೀತಿ ನಾವು ವಿಜಯಿಂದ ಯಾವತ್ತೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಈಗ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಶೇಖರ್, ಅರ್ಜುನ್ ಮತ್ತೆ ಅವ್ರ ಹೆಂಡತಿಯರು ವಿಜಯ್ಗೆ ಸಿಕ್ಕಾಪಟ್ಟೆ ಸೇವೆ ಮಾಡೋಕ್ ಶುರು ಮಾಡಿದ್ರು. ಈಗ ವಿಜಯ್ಗೆ ಯಾವುದೇ ವಿಷಯಕ್ಕೆ ಆರ್ಡರ್ ಮಾಡೋ ಅಗತ್ಯ ಇರಲಿಲ್ಲ. ತಮ್ಮಂದಿರು ಮತ್ತೆ ಅವನ ಹೆಂಡತಿಯರು ವಿಜಯ್ನ ಎಲ್ಲಾ ಕೆಲ್ಸನೂ ಅವರೇ ಮಾಡ್ತಾ ಇದ್ರು. ವಿಜಯ್ಗೆ ಅವ್ರ ಸ್ವಭಾವನ ನೋಡಿ ಅನ್ನಿಸ್ತು, ಇವರೆಲ್ಲರೂ ನನ್ನನ್ನ ರಾಜನ್ ತರ ಸ್ವೀಕಾರ ಮಾಡಿದರೆ ಅಂತ. ನಾನು ನಿಮ್ಮಿಂದ ಖುಷಿಯಾಗಿದ್ದೀನಿ, ಇನ್ ಮುಂದೆ ಕೂಡ ಇದೇ ತರ ಕೆಲಸ ಮಾಡ್ತಾ ಇರಬೇಕು. ಒಂದು ದಿನ ಶೇಖರ್ನ ಹೆಂಡತಿ ವಿಜಯ್ಗೆ ಹೇಳ್ತಾಳೆ, ಅಣ್ಣ ನಾನ್ ನಿಮ್ಗೋಸ್ಕರ ಇವತ್ತು ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ. ಹೇಗಿದ್ರು ಕೂಡ ನೀವು ಬಟ್ಟೆಯಿಂದ ಏನ್ ಬೇಕಾದ್ರೂ ತಗೊಂಡ್ ತಿಂತೀರಾ, ಆದ್ರೆ ನನಗೂ ಒಂದ್ಸಲ ಸೇವೆ ಮಾಡೋದಿಕ್ಕೆ ಅವಕಾಶ ಕೊಡಿ ಅಣ್ಣ. ಈ ತರ ಪಾಯಸನ ನೀವು ನಿಮ್ ಜೀವನದಲ್ಲೇ ತಿಂದಿರೋದಿಲ್ಲ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕಿರೋಂತ ಪಾಯಸನ ನೋಡಿ ವಿಜಯ್ ಬಾಯಲ್ಲಿ ನೀರ್ ಬರೋದಕ್ಕೆ ಶುರುವಾಗತ್ತೆ. ಸರಿ, ನಾನು ಪಾಯಸ ಖಂಡಿತ ಕುಡಿತೀನಿ. ಶೇಖರ್ ಹೆಂಡತಿ ಆ ಪಾಯಸದಲ್ಲಿ ನಿದ್ದೆ ಮಾತ್ರೆ ಹಾಕಿರ್ತಾಳೆ. ವಿಜಯ್ ಹೊಟ್ಟೆ ತುಂಬಾ ಆ ಪಾಯಸನ ತಿಂತಾನೆ, ಮತ್ತೊಂಗೆ ಗಾಢವಾದ ನಿದ್ದೆ ಬಂದ್ಬಿಡುತ್ತೆ. ವಿಜಯ್ ಮಲ್ಕೊಳ್ತಿದ್ದ ಹಾಗೆ ಶೇಖರ್ ಹೆಂಡತಿ ವಿಜಯ್ ದಿಂಬಿನ ಕೆಳಗಡೆಯಿಂದ ಆ ಪುಂಗಿನ ತಗೋತಾಳೆ. ಆಮೇಲೆ ಅವಳು ತನ್ನ ಬಾಯಿಂದ ಅದನ್ನ ಓದ್ತಾಳೆ. ಈ ಸಲ ಆ ಪುಂಗಿಯಿಂದ ಹೊರಬಂದ ಮನುಷ್ಯರು ಶೇಖರ್ ಹೆಂಡತಿ ಮಾತನ್ನ ಕೇಳ್ಬೇಕಾಯ್ತು. ವಿಜಯ್ ಅನ್ನೋ ಈ ಮನುಷ್ಯನ್ನ ಕಾಡಿಗೆ ಹೋಗಿ ಬಿಸಾಕ್ ಬನ್ನಿ. ಮಾರನೇ ದಿನ ವಿಜಯ್ಗೆ ಎಚ್ಚರ ಆದಾಗ ಅವನು ಕಾಡಲ್ಲಿರೋದನ್ನ ನೋಡ್ತಾನೆ. ವಿಜಯ್ ತುಂಬಾ ಜೋರ್ ಜೋರಾಗಿ ಅಳ್ತಿರ್ತಾನೆ. ಕಾಡಲ್ಲಿದ್ದ ಆ ಮನುಷ್ಯ ವಿಜಯ್ ಮುಂದೆ ನಿಂತಿರ್ತಾನೆ. ಅವನಿಗೆ ಅವನು ಜಾದು ಬಟ್ಟೆನ ಕೊಟ್ಟಿರ್ತಾನೆ. ನನಗ್ ಗೊತ್ತಿತ್ತು ನೀನ್ ಒಂದಲ್ಲ ಒಂದಿನ ಖಂಡಿತ ಅಳ್ಕೊಂಡ್ ನನ್ ಮುಂದೆ ಬರ್ತೀಯ ಅಂತ. ನೀನು ನನಗ್ ಮೋಸ ಮಾಡ್ದೆ, ಅದಕ್ಕೆ ಯಾರೋ ನಿನಗೆ ಮೋಸ ಮಾಡಿದರೆ. ಇನ್ ಮುಂದೆ ನೀನು ನಂತರ ಆಗು, ಹಾಗೆ ಇನ್ ಮುಂದೆ ನೀರು ಗಂಜಿನ ಬೇಡ್ಕೊಂತೀನಿ. ಯಾಕಂದ್ರೆ ನಿನ್ ಬಳಿ ಮಾಯೆ ಬಟ್ಟೆನೂ ಇಲ್ಲ, ಮಾಯೆಯ ಪುಂಗಿ ಕೂಡ ಇಲ್ಲ. ಕಾಜು ಮಂಡಿ ಅನ್ನೋ ಹಳ್ಳಿ ಒಂದು ಹೈವೇ ಪಕ್ಕದಲ್ಲೇ ಇತ್ತು. ಆ ಹಳ್ಳಿನಲ್ಲಿ ವಾಸ ಮಾಡ್ತಿದ್ದ ರಮಣ್. ರಮಣ್ ಏನು ಓದ್ಕೊಂಡಿರ್ಲಿಲ್ಲ ಮತ್ತೆ ಕೆಲ್ಸನೂ ಇರಲಿಲ್ಲ. ಅವನ ತಂದೆ ತಾಯಿ ಸ್ವರ್ಗಂತ್ಯ ಆಗಿದ್ರು. ಆದ್ರೆ ಹೈವೇ ಪಕ್ಕದಲ್ಲೇ ಒಂದು ಸಣ್ಣ ಜಮೀನಿತ್ತು. ಅದರಲ್ಲಿ ರಮಣ್ ಸೊಪ್ಪನ್ನ ಬೆಳೀತಿದ್ದ, ಮತ್ತದನ್ನ ಮಾರ್ಬಿಟ್ಟು ಅವನ್ ಖರ್ಚನ್ನ ಕಳೀತಾ ಇದ್ದ. ರಮಣ್ ತರಕಾರಿ ಮಾರೋದಿಕ್ಕೆ ಪಾರ್ಲರ್ ಅಂಗಡಿಗೆ ಹೋಗ್ತಾ ಇದ್ದ. ಪಾರ್ಲರ್ ಓನರ್ ಮಗಳು ರೂಪಾ ರಮಣ್ ಹತ್ರ ತರಕಾರಿ ಕೊಂಡ್ಕೋತಾ ಇದ್ಲು. ರೂಪಾ ವಯಸ್ಸಿಗೆ ಬಂದಿದ್ಲು ಮತ್ತೆ ಸುಂದರವಾಗೂ ಇದ್ಲು. ಬೆಳ್ಳಗೆ ನೋಡೋದಿಕ್ಕೆ ಸುಂದರವಾಗಿದ್ಲು.
ರಮಣ್ ರೂಪಾನ ಇಷ್ಟಪಡ್ತಿದ್ದ. ಮತ್ತೆ ಪ್ರತಿದಿನ ತರಕಾರಿ ಮಾರೋದಕ್ಕೆ ಅವ್ರ ಮನೆಗೆ ಹೋಗ್ತಿದ್ದ. ಬರೀ ನೋಡ್ತಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಖಂಡಿತವಾಗ್ಲೂ ನಾನು ರೂಪಾಳ ಕೈನ ಹಿಡಿಲೇಬೇಕು. ಮಾರನ ದಿನ ರಮಣ್ ತರಕಾರಿ ಮಾರೋದಕ್ಕೆ ಅಂತ ಹೋದಾಗ ಆ ಪಾರ್ಲರ್ ಹೆಂಗ್ಸು ತರಕಾರಿ ಕೊಂಡ್ಕೊಳ್ಳೋದಕ್ಕೆ ಅಂತ ಬಂದ್ಲು. ಆ ಸಂದರ್ಭನ ಬಳಸ್ಕೊಂಡು ರಮಣ್ ಮಾತು ಶುರು ಮಾಡ್ದ. ಆಂಟಿ, ನಾನು ರೂಪಾನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಇದನ್ನ ಕೇಳಿಸ್ಕೊತಿದ್ದ ಹಾಗೆ ಪಾರ್ಲರ್ ಹೆಂಗ್ಸಿಗೆ ಕೋಪ ಬರೋಕ್ ಶುರುವಾಯ್ತು. ಏಯ್ ತರಕಾರಿ ಮಾರೋನೇ, ನಿನಗ್ ಗೊತ್ತಿದ್ಯಾ ನನ್ ಮಗಳಿಗೆ ನಾನು ಹಾಲಲ್ಲಿ ಸ್ನಾನ ಮಾಡಿಸ್ತೀನಿ, ತರಕಾರಿ ನಾನ್ ತಿಂತೀನಿ, ಅವಳಿಗೆ ಹಾಲು ಮೊಸರು ಪನ್ನೀರ್ ತಿನ್ನಿಸ್ತೀನಿ, ಇದನ್ನ ನಿನ್ನಿಂದ ಮಾಡಕ್ಕಾಗತ್ತಾ? ಬಂದ್ಬಿಟ್ಟ ಏನೋ, ಹೋಗಿಲ್ಲಿಂದ. ಇನ್ ಒಂದ್ಸಲ ನೀನು ಮುಖ ತೋರಿಸ್ಬೇಡ. ಹಾಗ ಹೇಳ್ಬಿಟ್ಟು ಆ ಪಾರ್ಲರ್ ಹೆಂಗ್ಸು ಕೋಪ ಮಾಡ್ಕೊಂಡು ಒಳಗ್ ಹೊರಟೋಗ್ತಾಳೆ. ಪಾಪ ಬೇಜಾರ್ ಮಾಡ್ಕೊಂಡು ರಮಣ್ ಕೂಡ ಅಲ್ಲಿಂದ ಹೊರಟೋದ. ಆದ್ರೆ ಒಂದು ಮೂಲೆನಲ್ಲಿ ರೂಪಾ ನಿಂತ್ಕೊಂಡು ಅಳ್ತಾ ಇದ್ಲು. ಏನು, ನೀನು ಕೂಡ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ನೀನು ತಪ್ಪಲ್ಲ, ನನ್ನಮ್ಮನೂ ತಪ್ಪಲ್ಲ. ನನ್ನಮ್ಮನ್ ತೀರ್ಮಾನನ ನಾನು ಒಪ್ಕೋತೀನಿ. ನಾನ್ ಬೇಕು ಅಂದ್ರೆ ಅಮ್ಮನ್ ತೀರ್ಮಾನನ ಬದ್ಲಾಯಿಸು, ತುಂಬಾ ದೊಡ್ಡ ಮನುಷ್ಯ ಆಗು. ಹಾಗ ಹೇಳ್ಬಿಟ್ಟು ರೂಪಾ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಬೇಜಾರ್ ಮಾಡ್ಕೊಂಡ ರಮಣ್ ಮನೆಗ್ ಬರ್ತಾನೆ. ಇದ್ರ ಅರ್ಥ ರೂಪಾ ನನ್ನ ಇಷ್ಟಪಡ್ತಿದ್ದಾಳೆ, ಆದ್ರೆ ಅವಳಿಗೆ ತೊಂದ್ರೆ ಅವರಮ್ಮ. ದೊಡ್ಡ ವ್ಯಕ್ತಿ ಆಗೋದಕ್ಕೆ ನಾನು ನನ್ನ ತರಕಾರಿ ವ್ಯಾಪಾರ ದೊಡ್ಡದಾಗ್ ಮಾಡ್ಬೇಕು. ಅದಕ್ ನನಗ್ ಬೇಕು ನೀರು. ಮತ್ತಿನ್ನೇನು, ಅವನು ಜೋಡಿಸಿಟ್ಟಿದ್ದ ಎಲ್ಲಾ ದುಡ್ಡನ್ನ ಸೇರಿಸಿ ರಮಣ್ ಹೈವೇ ಪಕ್ಕದಲ್ಲಿ ತನ್ನ ಹೊಲದಲ್ಲಿ ಬಾವಿ ತೋರ್ಸೋದಕ್ಕೆ ಮುಂದಾದ. ಆದ್ರೆ ತುಂಬಾ ನಿರಾಸೆ ಆಯ್ತು. 100 ಅಡಿ ತೋರ್ಸಿದ್ರೇನು ಕೂಡ ಒಂದ್ ಹನಿ ಕೂಡ ನೀರ್ ಸಿಗ್ಲಿಲ್ಲ. ಮತ್ತೆ ರಮಣ್ ಹತಾಶನಾಗಿ ಅಳೋಕ್ ಶುರು ಮಾಡ್ದ. ಎಲ್ಲಾ ಶ್ರಮಾನು ಈ ಭೂಮಿ ಮೇಲೆ ಹಾಕ್ದೆ, ಆದ್ರೆ ಬದ್ಲಾಗಿ ಏನ್ ಸಿಕ್ತು? ಧೂಳು ಮಣ್ಣು ಕಲ್ಲು. ರಮಣ್ ಅಳ್ತಾ ಇದ್ದ. ಆಗ ಅಲ್ಲಿಗೆ ಒಬ್ಬ ಸಾಧು ಬಾಬಾ ಬಂದು ಅವನಿಗೆ ಹೇಳ್ತಾರೆ, ಅಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಈ ಹೊಲ ಶಾಪಕ್ಕೆ ತುತ್ತಾಗಿದೆ, ಇಲ್ಲಿ ಒಂದು ತೊಟ್ಟು ನೀರು ಕೂಡ ಸಿಗೋದಿಲ್ಲ. ಅದ್ಯಾಕೆ? 1000 ವರ್ಷಗಳ ಹಿಂದೆ ಒಬ್ಬ ಋಷಿ ಕಮಂಡಲದಲ್ಲಿ ಹಾಲನ್ನ ತಗೊಂಡು ಇಲ್ಲಿ ತಪಸ್ಸನ್ನು ಮಾಡೋದಕ್ ಬಂದಿದ್ರು. ಅವರು ಆ ಕಮಂಡಲನ ಇಟ್ಟಿರ್ಬೇಕಂದ್ರೆ ಆ ಕಮಂಡಲ ಬಿದ್ದು ಎಲ್ಲ ಹಾಲು ನೆಲದ ಮೇಲೆ ಚೆಲ್ಲೋಯ್ತು. ಕೋಪ ಮಾಡ್ಕೊಂಡು ಋಷಿ ಈ ನೆಲಕ್ಕೆ ಶಾಪ ಕೊಟ್ಬಿಟ್ರು, ಈ ನೆಲ ಬಂಜರವಾಗಿರ್ಬೇಕು ಅಂತ. ಆ ಸಾಧು ಹೇಳಿದ ಮಾತನ್ನ ಕೇಳಿ ರಮಣ್ಗೆ ದುಃಖ ಆಗಿ ವಾಪಸ್ ಮನೆಗ್ ಬಂದು ಮಲ್ಕೊಂಡ. ರಾತ್ರಿ ಹೈವೇನಲ್ಲಿ ಒಂದು ಹಾಲಿನ ಟ್ಯಾಂಕರ್ ಹೋಗ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಟ್ಯಾಂಕರ್ ಪಲ್ಟಿ ಆಗೋಯ್ತು, ಮತ್ತ ಅದ್ರಲ್ಲಿದ್ದ ಹಾಲೆಲ್ಲ ಹೈವೇನಲ್ಲಿ ಹರಿಯೋಕ್ ಶುರುವಾಯ್ತು. ಬೆಳಿಗ್ಗೆ ಆಯ್ತು, ರಮಣ್ ಹೈವೇಗ್ ಬಂದ. ಮತ್ತೆ ಪಲ್ಟಿ ಆಗಿರೋ ಟ್ಯಾಂಕರ್ನ ನೋಡ್ತಾನೆ. ರಮಣ್ ಬಾವಿ ಹತ್ರ ಬರ್ತಾನೆ. ಮತ್ತವನು ನೋಡ್ತಾ ನೋಡ್ತಾ ಆಶ್ಚರ್ಯ ಆಗೋಗತ್ತೆ. ಬಾವಿ ತುಂಬಾ ಹಾಲ್ ತುಂಬಿಕೊಂಡಿರತ್ತೆ. ಬಹುಶಃ ಟ್ಯಾಂಕರ್ ಅಲ್ಲಿದ್ದ ಹಾಲು ಬಾವಿಯಲ್ಲಿ ಬಂದ್ ಸೇರಿದೆ. ರಮಣ್ ಹಾಗೆ ಯೋಚನೆ ಮಾಡ್ತಿದ್ದ. ಅದೇ ಸಮಯದಲ್ಲಿ ಹಿಂದೆಯಿಂದ ಅವನನ್ನ ಯಾರೋ ಕರೀತಾರೆ. ರಮಣ್ ಹಿಂದೆ ತಿರುಗ್ ನೋಡ್ತಾನೆ. ಹಿಂದೆ ಒಬ್ರು ಸೇಟ್ ನಿಂತಿರ್ತಾರೆ. ನಾನು ಮಿಲ್ಕಾ ಸೇಟು, ಮಿಲ್ಕಾ ಅಂಡ್ ಮಿಲ್ಕಾ ಕಂಪನಿಯ ಮಾಲೀಕ. ರೈತರತ್ರ ಹಾಲನ್ನ ಕೊಂಡ್ಕೊಂಡು ನನ್ನ ಟ್ಯಾಂಕರ್ ಪಟ್ನಕ್ ಬರ್ತಿತ್ತು. ಟ್ಯಾಂಕರ್ ಪಲ್ಟಿಯಾಗಿ ಎಲ್ಲ ಹಾಲು ನಿಮ್ಮ ಬಾವಿಗ್ ಬಂದ್ ಸೇರಿದೆ. ಏನು, ನಾವು ನಮ್ಮ ಹಾಲನ್ನ ತಗೋಬೋದಾ? ಖಂಡಿತವಾಗ್ಲೂ ತಗೊಳ್ಳಿ, ಬಾವಿ ನಂದಾಗಿರ್ಬೋದು, ಹಾಲ್ ನಿಮ್ದೇ ಅಲ್ವಾ? ಮತ್ತಿನ್ನೇನು, ಸೇಟು ಒಂದು ಟ್ಯಾಂಕರ್ ನ ಕರೆಸ್ತಾನೆ. ಬಾವಿಗೆ ಒಂದು ವಾಟರ್ ಪಂಪ್ ಅನ್ನ ಹಾಕ್ತಾರೆ. ಬಾವಿಲಿದ್ದ ಹಾಲು ಟ್ಯಾಂಕ್ ಬಂದು ಬೀಳ್ತಿರತ್ತೆ. 2 ನಿಮಿಷದ ಒಳಗಡೆ ಆ ಟ್ಯಾಂಕ್ ಪೂರ್ತಿ ಆಗೋಗತ್ತೆ. ಆದ್ರೆ ಬಾವಿನಲ್ಲಿ ಒಂದ್ ಹನಿ ಹಾಲ್ ಕೂಡ ಕಡಿಮೆ ಆಗಿರೋದಿಲ್ಲ. ಸೇಟ್ ಜೊತೆ ಜೊತೆಗೆ ರಮಣ್ಗೂ ಆಶ್ಚರ್ಯ ಆಗತ್ತೆ. ಅದ್ಭುತ, ನಮ್ಮತ್ರ ಒಂದು ಟ್ಯಾಂಕರ್ ಹಾಲ್ ಮಾತ್ರ ಇತ್ತು, ಪೂರ್ತಿ ತೆಗೆದ್ರು ಬಾವಿಯಲ್ಲಿ ಹಾಲು ಕಡಿಮೆನೆ ಆಗಿಲ್ಲ. ಇದಂತ ಅದ್ಭುತ, ಈ ತರ ಅದ್ಭುತ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ತಮ್ಮ ರಮಣ್,
ನಾನು 100 ಟ್ಯಾಂಕರ್ ಹಾಲಿನ ದುಡ್ಡನ್ನು ನಿನಗೆ ಕೊಡ್ತಿದ್ದೀನಿ, ಮತ್ತೆ ಕಾಂಟ್ರಾಕ್ಟ್ ಅನ್ನು ಮಾಡ್ಕೊಂತೀನಿ. ದಿನ ನನಗೆ 100 ಟ್ಯಾಂಕರ್ ಹಾಲು ಬೇಕು. ಮಿಲ್ಕ್ ಅಂಡ್ ಮಿಲ್ಕಾ ಕಂಪನಿ ನಿನ್ನ ಬಾವಿಯ ಹಾಲನ್ನು ಮಾರುತ್ತೆ. ತಗೋ, 50 ಟ್ಯಾಂಕರ್ ಆಗೋಷ್ಟು 1 ಕೋಟಿ ರೂಪಾಯಿ. ಆ ಸೇಟು ರಮಣ್ಗೆ 1 ಕೋಟಿ ರೂಪಾಯಿ ಕೊಟ್ಟ ರಮಣ್ ಸಂತೋಷ ಮುಗಿಲು ಮುಟ್ಟುತ್ತಾ ಇತ್ತು. ಇಡೀ ಹಳ್ಳಿನಲ್ಲಿ ಆ ಬಾವಿ ಸುದ್ದಿ ಹರಡ್ಬಿಡ್ತು. ಎಲ್ಲಾ ಜನಗಳು ಬಾವಿ ನೋಡೋದಿಕ್ಕೆ ಬರ್ತಾ ಇದ್ರು. ಪಾರ್ಲರ್ ಹೆಂಗ್ಸು ಕೂಡ ರೂಪನ ಕರ್ಕೊಂಡು ಬಾವಿ ನೋಡೋದಕ್ ಬರ್ತಾಳೆ. ಆಗ ರಮಣ್ ಹೇಳ್ತಾನೆ, ಆಂಟಿ, ರೂಪಾ ಹಾಲಲ್ಲೇ ಸ್ನಾನ ಮಾಡ್ತಿದ್ಲು, ಈಗ ಹಾಲಲ್ಲೇ ಮುಳುಗ್ಬೋದು. 1 ಕೋಟಿ ಪರ್ ಡೇ ದುಡಿತಾ ಇದ್ದೀನಿ, ಈಗಾದ್ರೂ ಒಪ್ಕೊಂತೀರಾ? ನಾಳೆ ಬೆಳಿಗ್ಗೆ ಕಾಫಿಗ್ ಬಂದ್ಬಿಡು, ಮದ್ವೆ ತಾರೀಖ್ ಗೊತ್ತು ಮಾಡ್ಬೇಕು. ಇದನ್ನ ಕೇಳಿಸ್ಕೊಂಡು ರೂಪಾಗೆ ನಾಚಿಕೆ ಆಯ್ತು, ರಮಣ್ಗೆ ಖುಷಿ ಆಯ್ತು. ಮಧ್ಯಾಹ್ನ ಆ ಸಾಧು ಬಾಬಾ ಮತ್ತೆ ಬರ್ತಾರೆ. ಬಂದ ಹೇಳ್ತಾರೆ, ಬಾವಿಯಲ್ಲಿ ಹಾಲು ಯಾಕೆ ಬಂತು ಅಂದ್ರೆ ಟ್ಯಾಂಕರಿನ ಹಾಲು ಮತ್ತೆ ಕಮಂಡಲದ ಹಾಲು ಒಂದಾಯ್ತು, ಮತ್ತೆ ಈ ಬಾವಿ ಯಾವತ್ತೂ ಬತ್ತೋದೇ ಇಲ್ಲ. ಏನಾಗಿದ್ಯೋ ಒಳ್ಳೇದೇ ಆಗಿದೆ, ಋಷಿಯ ಶಾಪ ನನಗೆ ವರದಾನವೇ ಆಗಿದೆ. ಈ ಪ್ರಕಾರ ಹಾಲಿನ ಬಾವಿಯಿಂದ ರಮಣ್ಣ ಪೂರ್ತಿ ಜೀವನನೇ ಬದಲಾಗೋಯ್ತು. ಮತ್ತೆ ರಮಣ್ ತುಂಬಾ ದೊಡ್ಡ ಮನುಷ್ಯ ಆಗಿ ಬದಲಾಗೋದಾ?